ಮನೆ ಕಟ್ಟುವಂತಹ ಒಂದು ಯೋಗ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಏನಿಲ್ಲ, ತುಂಬ ಸರಳವಾದಂಥ ಒಂದು ತಂತ್ರ ನೀವು ಮಾಡ್ತಾ ಇರಿ. ನಾನು ಹೇಳುವಂಥ ತಂತ್ರವನ್ನೆಲ್ಲ ನೀವು ಮಾಡ್ತಾ ಯಾವ್ದಾದ್ರು ಒಂದೇ ಒಂದು ತಂತ್ರ ಕ್ಲಿಕ್ ಆದರೂ ಕೂಡ ನಿಮ್ಗೆ ಯೋಗ ಬರ್ಬಿಡುತ್ತೆ. ಯಾರಿಗೆ ಯಾವ ತಂತ್ರ ಬೇಗ ಫಲಿಸುತ್ತೆ ಗೊತ್ತಿಲ್ಲ, ಬಟ್ ಇವಕ್ಕೆ ಈ ತಂತ್ರ ಮಾಡಿರ್ತೀವಿ ಇನ್ನೂ ಒಂದು ವರ್ಷಕ್ಕೆ ಪ್ರತಿಫಲ ಸಿಗುತ್ತೆ, ಜೊತೆಗೆ 2 ವರ್ಷ ಆದಮೇಲೆ ಪ್ರತಿಫಲ ಸಿಗುತ್ತೆ. ಅದು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ದೇವ್ರ ವಿಚಾರನೇ ಹಾಗೆ. ನೀವು ಇವತ್ತು ಮದುವೆ ಆಗಲಿ ಅಂತ ಪೂಜೆ ಮಾಡಿ, ಇನ್ನು 2 ವರ್ಷಕ್ಕೆ ಒಳ್ಳೆ ಗಂಡ ಸಿಗ್ತಾನೆ ನಿಮಗೆ, ಅಥವಾ ಒಳ್ಳೆ ಹೆಂಡತಿ ಸಿಗ್ತಾಳೆ, ಈ ಥರದ್ದು. ಅದಕ್ಕೆ ಮನೆ ಕಟ್ಟುವಂತಹ ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು? ಬುಧನನ್ನು ಆರಾಧನೆ ಮಾಡಬೇಕು, ಒಂದಲ್ಲ ನವಗ್ರಹ ಪೂಜೆಯನ್ನು ಮಾಡಬೇಕು. ಬುಧವಾರದ ದಿನ 5 ಬುಧವಾರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ನಿಮ್ಮ ಮನೆ ದೇವರಿಗೆ, ಇಷ್ಟ ದೇವರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಬೇಕು. ಭೂಮಿಗೆ ಅಧಿಪತಿ ಬುಧ, ಬುಧಕಾರಕ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚದುಷ್ಟಪತ್ನಿ ಚ ಭೈ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರ. ನಮಸ್ಕಾರ. ಇವತ್ತಿಂದ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು, ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು. ಅಂತಂದರೆ ಸೈನಸ್ ಪ್ರಾಬ್ಲಮ್ಮು, ಅಂದರೆ ಸೀನು ಅಂಥದ್ದು, ಮತ್ತು ನೆಗಡಿ ಸಿಕ್ಕಾಬಟ್ಟೆ ಸೀನದು ನೆಗಡಿ, ಮತ್ತು ಇಲ್ಲಿ 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 ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ. ನೆಕ್ಕದು ಯಾವಾಗಲೂ ಸೋರ್ತಾನೆ ಇರುತ್ತೆ ಕೆಲವೊಂದಾರು ಜನಕ್ಕೆ, ಹೋಗಲ್ಲ ಅಂದರೆ ಇನ್ನು ಒಂದು ವಾರ ಮಾತೆ ತೊಗೊಂಡು ಒಂದು ವಾರ ಹೋಗುತ್ತೆ, ಮತ್ತೆ ಇನ್ನೊಂದು ವಾರಕ್ಕೆ ಬರುತ್ತೆ. ಇದರ ಕಂಟಿನ್ಯೂಸ್ ಆಗಿ ನೆಗಡಿ, ಏನೋ ಒಂಥರ ಶೀತ, ತಲೆಯಲ್ಲಿ ಭಾರ, ತಲೆನೋವು, ಶೀತ ಶೀತ ಶೀತ, ಯಾವಾಗಲೂ ಶೀತ ಆಗ್ತಿತ್ತು ಅಂತಂದರೆ ಏನಿಲ್ಲ, ಸಿಂಪಲ್ ಆಗಿರೋಂಥ ಮುದ್ರೆ ಮಾಡಿ ಶೀತ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಜಾಗಿಂಗ್ ಮಾಡೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಸ್ವಲ್ಪ ಜಾಗ್ ಅಂದರೆ ಓಡೋಂಥದ್ದಲ್ಲ, ಓಡಬಾರ್ದು, ಸ್ವಲ್ಪ ಲೈಟಾಗಿ ಅಟ್ಲೀಸ್ಟ್ ಮನೆಯಲ್ಲೇ ಒಂದು 5 ನಿಮಿಷ ಸುಮ್ಮನೆ ನಿಂತ್ಕೊಂಡಂಗೆ ಮಾಡ್ತು ಅಂತಾರೆ, ಲಂಗ್ಸ್ಗೆ ಏನಾಗುತ್ತೆ ಅಂತಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಆವಾಗ ಯಾವುದೇ ರೀತಿಯ ಶೀತ ಆಗೋದಿಲ್ಲ. ಹಾಗಾಗಿ ಇದನ್ನು ಮಾಡಿ. ಯಾವ ಮುದ್ರೆ ಮಾಡಬೇಕು ನೆಗಡಿ ಸೈನಸ್ಸು ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥದ್ದು ಅಂತ ನಾವು ನೋಡೋದಾಯ್ತು ಅಂದರೆ ಲಿಂಗ ಮುದ್ರೆ ನೋಡಿ. ಹೆಬ್ಬೆರಳಿನಾಗಿಟ್ಕೊಳ್ಳಿ, ಬಲಗೈನ ಚಿನ್ಮುದ್ರೆ ಇಟ್ಕೊಂಡು ಒಳಗಡೆ ಸೇರಿಸಿ ಪರಸ್ಪರ ಹೆಬ್ಬೆರಳುಗಳಿಗೆ ತಾಗಿಸ್ಬೇಕು. ಇದು ಲಿಂಗ ಮುದ್ರೆ. ಈ ಲಿಂಗ ಮುದ್ರೆನ 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ 15 ಮಿನಿಟ್ಸ್ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಹೌದಲ್ಲ, ಯಾವುದೇ ರೀತಿಯಂಥ ಒಂದು ನೆಗಡಿ ಮತ್ತು ಕೆಮ್ಮು ಶೀತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗೋದಿಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ, ಇದು ವಿಶೇಷವಾದ ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲಾಗ್ಬಿಟ್ಟಿದೆ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾಯಿದೆ ಗುರುಗಳೇ, ನಿನ್ನ ಮೇಲೆ ಕೇಸ್ ಹಾಕ್ಬಿಡ್ತೀನಿ ಕೊಡು, ಇಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಂದರೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಇರ್ತಾರೆ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತರ. ಇನ್ನು ಕೆಲವರು ಹೇಳಿದ್ದಾರೆ, ಗುರುಗಳೇ ನಮಗೆ ಸಾಲ ಸೋಲ ಅಂಥದ್ದೇನಿಲ್ಲ ಗುರುಗಳೇ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು MBA ಅದು ಇದು ಮಾಡಬೇಕು ಓದಬೇಕು ಅಂತಾದರೆ ಅದಕ್ಕೆ ದುಡ್ಡಿಲ್ಲ, ಮತ್ತು ಮಕ್ಕಳು ಮದುವೆ ಏಜಿಗೆ ಬಂದುಬಿಟ್ಟಿದೆ, ಮದುವೆ ಮಾಡಬೇಕು ಅಂತ 15-20 ಲಕ್ಷ ಖರ್ಚಾಗ್ತದೆ, ಅದಕ್ಕಿಲ್ಲ ಗುರುಗಳೇ. ಗುರುಗಳೇ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಕಾರು ಕಾರ್ಗಳು ತೊಗೊಂಡು ಮೊಡವೆಗಳನ್ನು ಮಾಡಿಕೊಂಡು ಫಾರಿನ್ ಟೂರ್ಗೆಲ್ಲ ಹೋಗಿ ಸ್ವಂತ ಮನೆ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನಾವು 20 ವರ್ಷದಿಂದ ಹಂಗೆ ಇದ್ದೀವಿ ಗುರುಗಳೇ, ಏನು ಇಂಪ್ರೂವ್ಮೆಂಟ್, ಅಲ್ಲಿ ತಿಂತೀವಿ ಅಲ್ಲಿ ಮಲಗ್ತೀವಿ ಅಷ್ಟೇ, ಅಲ್ಲಿ ಊಟ ಮಾಡಿ, ಬಟ್ ಏನೂ ತೊಂದರೆ ಇಲ್ಲ ನಾರ್ಮಲ್, ಬಟ್ ಇಂಪ್ರೂವ್ಮೆಂಟ್ ಅಂತೂ ಆಗ್ತಾರೆ. ಅದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನಾದ್ರು ಮಾಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ತಲೆನೇ ಕೆಡಿಸ್ಕೊಬಿಡಿ, ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾನೇ ಅಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ತೊಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. 100ಕ್ಕೆ 100 ಸತ್ಯ ಅಂತಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥದ್ದು. ಇದಕ್ಕೆ ಇದನ್ನು ಮನೇಲಿ ದೇವ್ರ ಮನೇಲಾದರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇರ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ನಮ್ಮನೆ ದೇವ್ರಿಗಾಗಿ ಬರಲ್ಲ ಇದೆ ಅದೆಲ್ಲ ಏನೂ ಇಲ್ಲ. ಇಟ್ಟರೆ ಸಾಕು, ಅದು ಕೆಲಸ ಆಗುತ್ತೆ. ಅದು ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಅಂತ ನೀವೇ ನೋಡಿ. ಅದು ಹೆಂಗೆ ಲಕ್ಷ್ಮೀ ತತ್ವ ನಮ್ಮಲ್ಲಿ ಜಾಸ್ತಿಯಾಗಿ ನಮಗೆ ದುಡ್ಡು ಯಾವುದೋ ರೀತಿಯಿಂದ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ನೋಡಿ ಎಷ್ಟೊಂದು ಜನ ನಮ್ಮ ಆಶ್ರಮದ ಹತ್ರ ಬಂದು ವಾಪಸ್ ಹಂಗೆ ಹೋಗಿದ್ದಾರೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು, ಎಲ್ಲರೂ ಕೂಡ ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಲ್ಲ, ಹಾಗಾಗಿ ನಾನು ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಅಷ್ಟಲಕ್ಷ್ಮಿ ಯಂತ್ರ.
ಮನೆಯಲ್ಲಿಟ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡಿ ಸಾಕು, ಆಮೇಲೆ ಅದನ್ನು ಅದ್ಭುತವನ್ನು ನೋಡಿ. ದುಡ್ಡುಗೋಸ್ಕರ ನೀವೇನಾದ್ರು ತಮ್ಮ ಸಮಸ್ಯೆ ಒದ್ದಾಡ್ತಾ ಇತ್ತು ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಯಂತ್ರ ಇದೆ, ಈ ಅಷ್ಟಲಕ್ಷ್ಮಿ ಅಂತ ತಗೊಬಿಡ್ತಂದ್ರೆ ನೀವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ, ದುಡ್ಡು ಬಗ್ಗೆ ತಲೆ ಕೆಡಿ. ಹೇಗೋ ಬರುತ್ತೆ, ಏನೇ ಸಮಸ್ಯೆ ಬಂದು ಆ ಟೈಮ್ಗೆ ಕರೆಕ್ಟಾಗಿ ದುಡ್ಡು ಹುಡ್ಕೊಂಡು ಬಂದೇ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಮನೆ ಕಟ್ಟುವಂತಹ ಒಂದು ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು? ಏನಿಲ್ಲ, ತುಂಬ ಸರಳವಾದಂಥ ಒಂದು ತಂತ್ರ ನೀವು ಮಾಡ್ತಾಯಿರಿ. ನಾನು ಹೇಳುವಂಥ ತಂತ್ರವನ್ನೆಲ್ಲ ನೀವು ಮಾಡ್ತಾ ಯಾವ್ದಾದ್ರು ಒಂದೇ ಒಂದು ತಂತ್ರ ಕ್ಲಿಕ್ ಆದರೂ ಕೂಡ ನಿಮ್ಗೆ ಯೋಗ ಬರ್ಬಿಡುತ್ತೆ. ಯಾರಿಗೆ ಯಾವ ತಂತ್ರ ಬೇಗ ಫಲಿಸುತ್ತೆ ಗೊತ್ತಿಲ್ಲ, ಬಟ್ ಈ ತಂತ್ರ ಮಾಡಿರ್ತೀವಿ, ಇನ್ನೂ 1 ವರ್ಷಕ್ಕೆ ಪ್ರತಿಫಲ ಸಿಗುತ್ತೆ, ಜೊತೆಗೆ 2 ವರ್ಷ ಆದಮೇಲೆ ಪ್ರತಿಫಲ ಸಿಗುತ್ತೆ. ಅದು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ದೇವ್ರ ವಿಚಾರನೇ ಹಾಗೆ. ನೀವು ಇವತ್ತು ಮದುವೆ ಆಗಲಿ ಅಂತ ಪೂಜೆ ಮಾಡಿ, ಇನ್ನು 2 ವರ್ಷಕ್ಕೆ ಒಳ್ಳೆ ಗಂಡ ಸಿಗ್ತಾನೆ ನಿಮಗೆ, ಅಥವಾ ಒಳ್ಳೆ ಹೆಂಡತಿ ಸಿಗ್ತಾಳೆ, ಈ ಥರದ್ದು. ಅದಕ್ಕೆ ಮನೆ ಕಟ್ಟುವಂತಹ ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು? ಬುಧನನ್ನು ಆರಾಧನೆ ಮಾಡಬೇಕು, ಗೊತ್ತಲ್ಲ, ನವಗ್ರಹ ಪೂಜೆಯನ್ನು ಮಾಡಬೇಕು. ಬುಧವಾರದ ದಿನ 5 ಬುಧವಾರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ನಿಮ್ಮ ಮನೆ ದೇವರಿಗೆ, ಇಷ್ಟ ದೇವರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಬೇಕು. ಭೂಮಿಗೆ ಅಧಿಪತಿ ಬುಧ, ಬುಧಕಾರಕ. ಏನು ಮಾಡಬೇಕು? ಏನಿಲ್ಲ, ತುಂಬ ಸರಳವಾಗಿರುವಂಥ ಒಂದು ನಿಂಬೆಹಣ್ಣು ತಗೊಳ್ಳಿ. ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಅದನ್ನು ಕಟ್ ಮಾಡಿ, ಅರ್ಧ ಹೋಲ್ಡ್ ಮಾಡಿ, ಅದಲ್ಲ, ಅದು ಕಟ್ ಮಾಡಿ. ನೀವೇನು ಮಾಡಬೇಕು ಅಂತಂದರೆ ಈ ಹೆಸರುಕಾಳು ಇರ್ತಲ್ಲ, ಆ ಹೆಸರುಕಾಳು, ಇದು ಕೂಡ ಬುಧಕಾರಕ. ಬುಧನನ್ನು ಪೂಜೆ ಮಾಡಬೇಕಾದ್ರೆ ಹೆಸರುಕಾಳನ್ನು ನಾವು ಪೂಜೆ ಮಾಡ್ತೀವಿ. ಅದನ್ನು ನೀವು ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಪೌಡ್ರ್ ಮಾಡಿಕೊಂಡು, ಪುಡಿ ಮಾಡಿಕೊಂಡು, ಒಂದು ನಿಂಬೆಹಣ್ಣು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಅದನ್ನು ಸಂಪೂರ್ಣವಾಗಿ ಹಚ್ಚಬೇಕು, ಸವರಬೇಕು ಸಂಪೂರ್ಣವಾಗಿ. 2 ಹೋಳು ಇರುತ್ತಲ್ಲ, ಆ 2 ಹೋಳಿಗೂ ಕೂಡ ಸವರಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಒಂದು ವಿಳ್ಳೆದೆಲೆ ತೆಗೆದುಕೊಳ್ಬೇಕು. ವಿಳ್ಳೆದೆಲೆ ತೆಗೆದುಕೊಂಡು ನಿಮ್ಮ ಒಂದು ಹಣೆಗೆ ಹಿಂಗೆ ತಾಗಿಸ್ಬೇಕು. ವಿಳ್ಳೆದೆಲೆನ ತಾಗಿಸಿ ಸಂಕಲ್ಪ ಮಾಡ್ಕೋಬೇಕು, ನನಗೆ ಮನೆ ಕಟ್ಟುವಂಥ ಒಂದು ಯೋಗ ಬರಲಿ, ಯಾವುದರಿಂದ ಮನೆ ಆಗಲಿ ಅಂತ ಅಂದ್ಬಿಟ್ಟು ಅದರ ಮೇಲೆ ಒಂದು ಪರ್ಮನೆಂಟ್ ಮಾರ್ಕಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ವಿಳ್ಳೆದೆಲೆ ಮೇಲೆ, ಗೊತ್ತಲ್ಲ, ವಿಳ್ಳೆದೆಲೆ ಮೇಲೆ ಹೆಸರನ್ನು ಅದನ್ನು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ ಈ ನಿಂಬೆಹಣ್ಣು ಹೋಳಿರುತ್ತಲ್ಲ, ಆ ನಿಂಬೆಹಣ್ಣು ಹೋಳಿನ ಮೇಲೆ ನೀವೇನು ಮಾಡಿರ್ತೀರ, ಆ ಹೆಸರುಕಾಳನ್ನು ಪುಡಿಯನ್ನು ಸವರಿರ್ತೀರ, ಅದರ ಮೇಲೆ ಇಡಬೇಕು. ಮತ್ತು ಇನ್ನೊಂದು ನೀವು ಹೋಳಿರುತ್ತಲ್ಲ ಅದರ ಮೇಲೆ ಇಡಬೇಕು. ಇಟ್ಟು ನೀವೇನು ಮಾಡಬೇಕು ಅಂತ ನಾನು ನೋಡೋದಾಯಿತು ಅಂತಂದರೆ ಈ ಟೂತ್ ಪಿಕ್ ಬರುತ್ತೆ, ಒಡನೆ ಸೇರಿಸ್ಬೇಕು ಅದನ್ನು. ನೀವು ದಾರನಾರು ಕಟ್ಟಿ ಅಥವಾ ಸೂಜಿನಾರು ಹಾಕಿ ಇದು ಮಾಡಿ, ಅದರ ಟೂತ್ ಪಿಕ್ ಬರುತ್ತಲ್ಲ ಆ ನಿಂಬೆಹಣ್ಣು, ಆ ಟೂತ್ ಪಿಕ್ನ ಮೇಲ್ಗಡೆಯಿಂದ ಚುಚ್ಚಿತು ಅಂತಂದ್ರೆ ನೀಟಾಗಿ ಒಳಗಡೆ ಹೋಗುತ್ತೆ, ಗೊತ್ತಲ್ಲ, ನೀಟಾಗಿ ಒಳಗಡೆ ಹೋಗಿ ಗಂಟೆ ಇದನ್ನು ತೆಗೆದುಕೊಂಡು ನೀವು ಏನು ಮಾಡಿ ಅಂತಂದರೆ ಅರಳಿ ಮರ, ಅರಳಿ ಮರದ ಬುಡದ ಕೆಳಗೆ ಅಥವಾ ಅರಳಿ ಮರ ನೆರಳಿ ಇರೋ ಕಡೆ ಸ್ವಲ್ಪ ಅಗದು ಸ್ವಲ್ಪ ಒಂಚೂರು ಹಳ್ಳ ಮಾಡಿ ಅದನ್ನು ಹಾಕಿ, ಇಷ್ಟುದ ಹಳ್ಳ ಮಾಡಿದ್ರೆ ಸಾಕು, 1 ಗೇಣಷ್ಟು ನಿಮಗೆ ಅದ್ಭುತವಾಗಿ. ಆಮೇಲೆ ನೀವೇನು ಮಾಡಿ ಮಣ್ಣನ್ನು ಮುಚ್ಚಿ ಸಂಕಲ್ಪ ಮಾಡ್ಕೊಂಡು, ಮತ್ತೊಂದು ಸಂಕಲ್ಪ ಮಾಡ್ಕೊಂಡು ಬಂದ್ಬಿಡಿ. ನೋಡಿ, ಕೆಲವೇ ದಿನಗಳಲ್ಲಿ ಯಾವ ರೀತಿ ಮನೆ ಕಟ್ಟುವಂತಹ ಒಂದು ಯೋಗ ನಿಮಗೆ ಬರುತ್ತೆ ಅಂತ ನೀವು ಹೇಳ್ತೀರ. ಎಷ್ಟೊಂದು ಜನಕ್ಕೆ ಇದಕ್ಕೆ 100 ಜನದಲ್ಲಿ ಇದನ್ನು ಈ ಒಂದು ವಿಡಿಯೋನ ಒಂದು 2000-3000 ಜನ ನೋಡ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ ಮಾಡೋವಂಥವ್ರು ಒಂದು 50-60 ಜನ, ಗೊತ್ತಾಯ್ತಾ. ಅದರಲ್ಲಿ ಕೆಲವೊಂದು 10 ಜನಕ್ಕೆ 6 ತಿಂಗಳೊಳಗಡೆ ಆಗುತ್ತೆ, ಇನ್ನೊಂದು 20 ಜನಕ್ಕೆ 1 ವರ್ಷದೊಳಗಡೆ ಆಗುತ್ತೆ, ಇನ್ನೊಂದು 30 ಜನಕ್ಕೆ 1-1.5 ವರ್ಷ 2 ವರ್ಷ ಆದಮೇಲೆ ಆಗುತ್ತೆ. ಇಮ್ಮಿಡಿಯೇಟಾಗಿ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಗೊತ್ತಿತ್ತಲ್ಲ. ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ಭಾಳಷ್ಟು ಜನಕ್ಕೆ ಮನೆ ಕಟ್ಟೋಂಥ ಯೋಗ ಇಲ್ಲ, ಮನೆ ಸ್ವಂತವಾಗಿ ಕಟ್ಟಲೇಬೇಕು ಅಂತ ಏನಿಲ್ಲ. ಇವಾಗ ಎಕ್ಸಾಂಪಲ್, ನೀವು ಯಾವುದೇ ಒಂದು ಮನೆ ತಗೊಳ್ಳಿ, ಆ ಮನೆಯನ್ನು ನೀವು ಸೈಟ್ ತೊಗೋಬೇಕು ಅಂದರೆ ಸೈಟೇ 1 ಕೋಟಿ ಇರುತ್ತೆ ಬೆಂಗಳೂರು ಅಂತ ಒಂದು ಜಾಗದಲ್ಲಿ. ಅಥವಾ ನೀವು ಗ್ರಾಮೀಣ ಪ್ರದೇಶದಲ್ಲಿ ಅದರ ಅರ್ಧ ಭಾಗ ತೊಗೊಳ್ಳಿ, ಅಥವಾ ಇನ್ನೂ ಕಾಲು ಭಾಗ ತೊಗೊಳ್ಳಿ, 50 ಲಕ್ಷ ಅಂದ್ಕೊಳ್ಳಿ, 25 ಲಕ್ಷ ಅಂದ್ಕೊಳ್ಳಿ. ನೀ 25 ಲಕ್ಷ ಬಾಡಿಗೆ ಇತ್ತಂದರೆ 3000 ಇರುತ್ತೆ ಸೈಟಿನ 25 ಲಕ್ಷ, ಅದೇ 50 ಲಕ್ಷ ಇದ್ದಂಥ 6000 ಇರುತ್ತೆ ಬಾಡಿಗೆ, ಅದೇ ಸೈಟ್ 1 ಕೋಟಿ ಬೆಂಗಳೂರು ಅಂತ ಒಂದು ಇದರಲ್ಲಿ 9-10 ಸಾವಿರ ಇರುತ್ತೆ ಬಾಡಿಗೆ. ನೀವು 10,000 ಇಂಟು
ಇವಾಗ ಎಕ್ಸಾಂಪಲ್ಲು ನೀವು ಬಾಡಿಗೆ ಕಟ್ಟೋದಾಯಿತು ಅಂತಂದರೆ 10,000, 10,000 ಇಂಟು 12 ಅಂತಂದರೆ 120,000, 1,00,000 ಅಂತ ಇಟ್ಕೊಳ್ಳೋಣ ಆವ್ರೇಜ್ ಆಗಿ. ಬಾಡಿಗೆ 9,000 ಕೊಡ್ತೀರಾ ಅಥವಾ 8,000 ಕೊಡ್ತೀರಾ, ಅದೇನೋ ಒಂದು 10,000 ಅಂತಂದರೆ ಒಂದು ವರ್ಷಕ್ಕೆ ನೀವು 1,00,000 ಬಾಡಿಗೆ ಕಟ್ತೀರ. 10 ವರ್ಷಕ್ಕೆ ಎಷ್ಟಾಯಿತು? 1 ವರ್ಷಕ್ಕೆ ನೀವು 1,00,000 ಬಾಡಿಗೆ ಅಂದರೆ 10 ವರ್ಷಕ್ಕೆ 10,00,000, 20 ವರ್ಷಕ್ಕೆ 20,00,000, 30 ವರ್ಷಕ್ಕೆ 30,00,000. ಬೇಡ, ಸ್ವಲ್ಪ ಬಾಡಿಗೆ ಜಾಸ್ತಿ ಆಯಿತು, ಪ್ರತಿ 10 ವರ್ಷಕ್ಕೆ ಡಬಲ್ ಆಯಿತು ಅಂತಂದರೆ 30 ರಿಂದ 50 ಲಕ್ಷ ಇಟ್ಕೊಳ್ಳೋಣ ಅಂತಲ್ಲ, 50 ರಿಂದ 55 ಅಥವಾ 60 ಲಕ್ಷ ಅಂತಲೇ ಇಟ್ಕೊಳ್ಳೋಣ. ನೀವು ಒಂದು 40 ವರ್ಷದಲ್ಲಿ ಕಡಿಮೆ ಅಂತಂದರೆ 30 ರಿಂದ 30, ಒಬ್ಬ ಮನುಷ್ಯ ಇವಾಗ ನೀವು 25 20 ವರ್ಷ ಅಂತಂದರೆ ಇನ್ನು 50 ವರ್ಷದವರೆಗೂ ನಿಮ್ಗೆ ಕಡಿಮೆ ಅಂತಂದರೆ ಆವ್ರೇಜ್ ನೀವು ತೊಗೊಬೋ ಮನುಷ್ಯ 50 60 ವರ್ಷ ಬದುಕ್ತಾರೆ ಅಂತಂದರೆ 60 ಲಕ್ಷ ರೂಪಾಯಿ ನೀವು ಬಾಡಿಗೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರ. ಆದರೆ ನೀವು ಸ್ವಂತ ಮನೆ ತಗೊಂಡು ಸೈಟೇ 1 ಕೋಟಿ ಇದೆ ಅಟ್ ಪ್ರೆಸೆಂಟ್, ಸೈಟ್ 1 ಕೋಟಿ ಮತ್ತು ಮನೆ ಕಟ್ಟಬೇಕಾದ್ರೆ 1 ಕೋಟಿ, 2 ಕೋಟಿ ಆಗ್ಬಿಡುತ್ತೆ. ಸೊ ನೀವು 50 ಲಕ್ಷ 30 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹಿಂಗೆ 50 60 ಲಕ್ಷ ಬೇಡ, ಇನ್ನೂ ಒಂದು 30 ಲಕ್ಷ ದೊಡ್ಡದಾಗಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೋತೀನಿ ಅಂದ್ಕೊಂಡು ಕೂಡ 80 ಲಕ್ಷದಲ್ಲಿ ಮುಗಿದು ಹೋಗ್ಬಿಡ್ತದೆ. ಅದೇ ನೀವು ಇಲ್ಲಿ ಎಷ್ಟು ಮಾಡ್ತೀರಾ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇನ್ನೂ 1 ಕೋಟಿ 20 ಲಕ್ಷ ಲಾಸು ನಿಮಗೆ, ಮನೆ ಕಟ್ಟಲೇಬೇಕು ಅಂತಲ್ಲ. ಮತ್ತು ಅಕಸ್ಮಾತ್ ಇನ್ಮನ್ನಿಸಲ್ಲ ಸೊಲೋನ್ಗೇನು ಮಾಡಿ, ಭಾಳಷ್ಟು ಜನ ಒಂದು ಐಡಿಯಾ ಏನು ಅಂತಂದರೆ ನಾವು ಬಾಡಿಗೆನೇ ಎಷ್ಟೊಂದು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದ್ರ ಬಿಟ್ಟು ಇನ್ಸ್ಟಾಲ್ಮೆಂಟೇ ಕಟ್ಕೊಂಡು ಹೋಗೋಣ ಬಿಡಿ ಅಂತ ಅಂತಾರೆ. ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ತೀರಾ? ನೀವು 50 ಲಕ್ಷ ಲೋನ್ ತೊಗೋತು ಅಂತಂದರೆ ಅದು ಮುಗಿಬೇಕು 20 ವರ್ಷಕ್ಕೆ ನೀವು ಲೋನ್ ಮುಗಿದೇ ಮುಗಿ ಅಷ್ಟರೇ ಅದು 1 ಕೋಟಿ 1.5 ಕೋಟಿ ಆಗುತ್ತೆ. ಅದೆಲ್ಲ ಲೆಕ್ಕ ಹಾಕಿ ಇಂಟ್ರೆಸ್ಟು ಪ್ರಿನ್ಸಿಪಲ್ಲು ಎಲ್ಲ ಲೆಕ್ಕ ಹಾಕ್ತಂದ್ರೆ 1.5 ಕೋಟಿ ಆಗುತ್ತೆ. ಸೊ ತ್ರಿಬಲ್ಲು ಗೊತ್ತಾಯ್ತಲ್ಲ. ಹಾಗಾಗಿ ಬಟ್ ನೀವು ಮನೆ ಕಟ್ಟಿರೋಂಥ ವ್ಯಾಲ್ಯೂ, ಸೈಟ್ ವ್ಯಾಲ್ಯೂ, ನಾಳೆ ದಿನ ನೀವು ಮಾರ್ತೀನಿ 20 ವರ್ಷ ಆಯಿತು ಅಂತಂದರೆ ಮನೆಗೆ ವ್ಯಾಲ್ಯೂ ಕಟ್ಟಲ್ಲ, ಕೊಡಲ್ಲ. ಸೈಟ್ಗೆ ಏನಿದೆ ವ್ಯಾಲ್ಯೂ ಅದು ಕೊಡ್ತೀರಿ. 1 ಕೋಟಿ ಇರೋದು ಅದು 2 ಕೋಟಿ ಆಗುತ್ತೆ ಅಷ್ಟೇ, ಡಬಲ್ ಆಗುತ್ತೆ ಇನ್ನು 20 ವರ್ಷದಲ್ಲಿ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ, ಬಾಡಿಗೆ ಮನೆ ನೆಮ್ಮದಿಯಾಗಿ ಆರಾಮಾಗಿರ್ಬೋದು, ಕಟ್ಟಲೇಬೇಕು ಅಂತ ಏನಿಲ್ಲ. ನಿಮ್ಗೆ ದುಡ್ಡು ಇತ್ತ ಖಂಡಿತ ಜೂಜು ಇಸ್ಪೀಟು ಮತ್ತು ಇನ್ಯಾವುದಕ್ಕೋ ದುಂದುವೆಚ್ಚ ಮಾಡಿ ಸುರಿಯೋದಕ್ಕಿಂತ ಇದನ್ನು ಯೂಸ್ ಮಾಡಿಕೊಳ್ಳಿ, ಅದನ್ನು ಮನೆ ಕಟ್ಟಿ ಒಂದು ಒಳ್ಳೆಯದು ಮಾಡಿ. ದುಡ್ಡಿಲ್ವಾ, ಬಾಡಿಗೆ ಕಟ್ಕೊಂಡೋಗಿ ಆರಾಮಾಗಿರ್ಬೋದು, ಅದಕ್ಕೆ ಇದನ್ನು ಮಾಡಿಕೊಳ್ಳಿ. ಮತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಮಾರ್ಗಶಿರ ಇದು ಮಾಡಿಕೊಳ್ಳಿ ಸದಾ ನಿಮಗೆ. ಯಾಕಂದರೆ ಇದೆಲ್ಲ ತುಂಬ ಒಳ್ಳೆ ಟೈಮ್ ಇರೋದ್ರಿಂದ, ಈ ಒಂದು ಧನುರ್ಮಾಸಗಳ ಟೈಮ್ ಇರೋದ್ರಿಂದ ತುಂಬ ಅದ್ಭುತವಾಗಿ ನಿಮಗೆ ಕೆಲಸ ಆಗುತ್ತೆ, ತುಂಬ ಚೆನ್ನಾಗುತ್ತೆ. ಮನೆ ಕಟ್ಟುವಂಥ ಒಂದು ಯೋಗ ಬರಲಿ, ಸದಾ ನಿಮ್ಮನ್ನು ದೇವರು ಕಾಪಾಡಲಿ, ನೀವು ಅಂದ್ಕೊಂಡಿದ್ದ ಏನು ಒಂದು ಮನೆ ಕಟ್ಟುವಂಥ ಆಸೆ ನೆರವೇರಲಿ ಅಂತ ನಿಮ್ಮ ಪರವಾಗಿ ನಾನು ದೇವರಲ್ಲಿ ವಿಶೇಷವಾಗಿ ನಾನು ಕೇಳ್ಕೊತೀನಿ ಅಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಂಡಿದ್ರೆ, ಆದರೆ ಜೀವನದ ಸಮಸ್ಯೆಗೆ ಏನು ತಲೆ ಕೆಡಿಸ್ಕೊಂಡು ಅದ್ಭುತವಾದಂಥ ಕೆಲವೊಂದು ಸೂತ್ರಗಳನ್ನು ಹೇಳ್ಕೊಡ್ತೀನಿ ಈ ಯಂತ್ರ ಮಂತ್ರ ತಂತ್ರ ಶಿಬಿರದಲ್ಲಿ. ಏನೇ ಸಮಸ್ಯೆ, ಗಂಡ ಹೆಂಡತಿ ಜಗಳಾಗಿರ್ಬೋದು, ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗಿರ್ಬೋದು, ಮತ್ತು ಸಮಾಜದಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾಕೆ ನನ್ನ ದೂರ ಮಾಡ್ತಾ ಇದ್ದಾರೆ ಅನ್ನೋದಾಗಿರ್ಬೋದು, ಮದುವೆ ಆಗದೆ ಇರೋಂಥವ್ರಿಗೆ, ವಿಶೇಷವಾಗಿ ಮಕ್ಕಳು ಆಗ್ತಾ ಇಲ್ಲ ನನಗೇನಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥವ್ರಿಗೆ, ಮತ್ತು ಗಂಡ ಹೆಂಡತಿ ಜಗಳ ಇತ್ತು ಅಂತ ಅಂದರೆ, ಮತ್ತು ಶತ್ರು ಬಾಧೆ ಇತ್ತು, ಶತ್ರುಗಳ ಬಾಧೆ ಇತ್ತು ಅಂತಂದರೆ, ಮತ್ತು ನಿಮ್ಮ ಮಾತಿಗೆ ಎಲ್ಲರೂ ಗೌರವ ಕೊಡಬೇಕು, ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕು ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬಿಡಿ. ಅದ್ಭುತವಾದಂತಹ ಒಂದು ಶಿಬಿರ ಇದು, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. 3 ಕಾರಣಗಳಿಗೋಸ್ಕರ ನೀವು ಅದು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಿರೋಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬರಳಗ ರಿಲೇಟಿವ್ ಫ್ರೆಂಡ್ಸು ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ನೀವು ಈ ಯಂತ್ರ ಮಂತ್ರ ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು. ನಿಮ್ಮ ಸಮಸ್ಯೆಯನ್ನು ಗುಣ ಮಾಡಿಕೊಳ್ಳುವುದಲ್ಲದೆ ಅವರ ಒಂದು ಸಮಸ್ಯೆಯನ್ನು ಗುಣ ಮಾಡ್ಕೋಬೋದು. ಇದಕ್ಕೆ ಮಂತ್ರೋಪದೇಶವನ್ನು ಕೊಡ್ತೀವಿ. ಆ ಒಂದು ಮಂತ್ರವನ್ನು ಹೇಳ್ಕೊತು ಅಂತಂದರೆ ಸಾಕು, ಎಲ್ಲ ಸಮಸ್ಯೆನ ಆ ಮಂತ್ರವನ್ನು ನಿಮಗೆ ಪರಿಹಾರ ಮಾಡಿಬಿಡ್ತೀವಿ. ನಿಮ್ಮ ಸಮಸ್ಯೆ, ನಿಮ್ಮ ಕಾಯಿಲೆಗಳನ್ನು ನೀವೇ ಗುಣ ಮಾಡ್ಕೋಬೋದು.
ಮಾತ್ರೆ ನುಂಗುವಂತ ಅವಶ್ಯಕತೆನೆ ಇಲ್ಲ ಗೊತ್ತಲ್ಲ. ವಿತೌಟ್ ಮೆಡಿಸನ್ ಡ್ರಗ್ಲೆಸ್ ಥೆರಪಿ ಅಂತ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ಕೊಡ್ತೀನಿ, ನೀವು ಅದನ್ನು ಮಾಡಿ ಗೊತ್ತಲ್ಲ. ವಿಶೇಷವಾದ ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಆ ಮುದ್ರೆಗಳನ್ನು ಮಾಡ್ಕೊಳ್ಳಿ. ಒಂದೇ ಒಂದು ಬೀಜ ಮಂತ್ರ, ಆ ಬೀಜ ಮಂತ್ರದಲ್ಲಿ ಇಡೀ ಬ್ರಹ್ಮಾಂಡ ಅಡಕವಾಗಿದೆ ಗೊತ್ತಲ್ಲ. ಆ ಒಂದು ಬೀಜ ಮಂತ್ರವನ್ನು, ಮಂತ್ರೋಪದೇಶವನ್ನು ನಾನು ನಿಮ್ಮ ಕಿವಿಯಲ್ಲಿ ಹೇಳಿದ ಬಲಗಿವಿಯಲ್ಲಿ ಹೇಳ್ತೀವಿ, ಅದೆಲ್ಲ ಹೇಳ್ತು ಅಂತಂದರೆ ಸಾಕು, ನಿಮ್ಮ ಕುಂಡಲಿನಿ ಆಕ್ಟಿವೇಷನ್ ಆಗುತ್ತೆ, ಥರ್ಡ್ ಐ ಓಪನ್ ಆಗುತ್ತೆ. ಮಿಸ್ ಮಾಡದೆ ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಶನಿವಾರ ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆ. ಇದ್ರ ಬಗ್ಗೆ ನೀವು ಹೆಚ್ಚು ಮಾಹಿತಿಯನ್ನು ನೀವು ಕರೆ ಮಾಡಿ ನೀವು ತಿಳ್ಕೊಬೋದು ನಮ್ಮ ಆಫೀಸಿಗೆ ಗೊತ್ತಲ್ಲ. ಅದ್ಭುತವಾದಂಥ ಒಂದು ವಿಚಾರ, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ತಂತ್ರದ ಮತ್ತು ಯಂತ್ರದ ಮತ್ತು ಮಂತ್ರದ ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ.